ಶೂರ್ಪನಖಿ ಎಂದ ಕ್ಷಣ ಸಾಮಾನ್ಯವಾಗಿ ರಾಕ್ಷಸಿಯೊಬ್ಬಳ ಕಲ್ಪನೆಗೆ ಹೋಗಿಬಿಡುತ್ತೇವೆ. ಪುರಾಣಗಳ ಪ್ರಕಾರ ಆಕೆ ಅಸುರಕುಲ ಸಂಜಾತಿಯೇ ಹೌದಾದರೂ ಆಕೆಯ ಅಸ್ಮಿತೆ ಹೆಣ್ಣು ಎನ್ನುವುದು. ಎಲ್ಲಾ ಹೆಂಗಸರಂತೆ ಆಕೆಗೂ ಆಸೆ ಆಕಾಂಕ್ಷೆಗಳಿದ್ದವು ಮತ್ತು ಅದೇ ಆಕಾಂಕ್ಷೆಗಳ ಕೈಗುಂಬೆಯಾಗಿ ಆಕೆ ನಡೆದುಕೊಂಡಳು. ಈ ನಾಟಕದಲ್ಲಿ ಶೂರ್ಪನಖಿಯನ್ನು ರಾಕ್ಷಸಿಯಾಗಿ ಬಿಂಬಿಸದೆ ಆಕೆಯ ಕಥೆಯನ್ನು ಹೇಳುತ್ತಾ ಹೋಗಲಾಗುತ್ತದೆ. ಯಾರ ಭಾವನೆಗಳನ್ನು ಮೂಲೆಗೊತ್ತಿ ಯುದ್ಧವನ್ನೇ ಮೇಲೆತ್ತಲಾಯಿತೋ ಆ ಹೆಣ್ಣಿನ ಕಥೆಯನ್ನು. ಈ ಪ್ರಾಯೋಗಿಕ ನೃತ್ಯ ರೂಪಕವನ್ನು ಒಡಿಸಿ ಹಾಗೂ ಯಕ್ಷಗಾನದ ಅನೇಕ ಧಾತುಗಳನ್ನು ಭಾವಭಂಗಿಗಳನ್ನು ಸಮೀಕರಿಸಿ ಕನ್ನಡ ಭಾಷೆಯಲ್ಲಿ ಶೂರ್ಪನಖಿ ನಾಟಕವನ್ನು ಪ್ರಸ್ತುತಪಡಿಸಲಾಯಿತು. ನಾಟಕ ಪ್ರದರ್ಶನದ ನಂತರ ಅಭಿನಂದಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಾಕುಮಾರಿ ಅವರು ಡಾಕ್ಟರ್ ಗೊಬ್ಬಿ ವೀರಣ್ಣ ಅವರ ರಂಗಮಂದಿರವಿದ್ದು ರಾಜ್ಯ ಅಂತಾರಾಜ್ಯ ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನಾಟಕ ತಂಡಗಳು ಗುಬ್ಬಿಯಂತಹ ಊರಿನಲ್ಲಿ ನಾಟಕ ಪ್ರದರ್ಶನವಾಗುತ್ತಾ ಇರುವುದು ಡಾಕ್ಟರ್ ಗೊಬ್ಬಿ ವೀರಣ್ಣ ಅವರಿಗೆ ನೀಡಿದ ಗೌರವವೂ ಇದಾಗಿದೆ ಎಂದರು. ಮಾತಿಗೆ ಅವಕಾಶವಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ನಾಟಕವನ್ನು ಅದು ಗುಬ್ಬಿ ಅಂತ ಇಂಥ ಒಂದು ಸ್ಥಳದಲ್ಲಿ ಆಡಿ ತೋರಿಸಿದ ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆಗಳನ್ನು. ಕಲಾ ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡುವ ಜೊತೆಗೆ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ನಶಿಸಿ ಹೋಗದಂತೆ ನೋಡಿಕೊಳ್ಳುವುದು ಸಹ ನಮ್ಮ ಹೊಣೆಗಾರಿಕೆಯಾಗಿದೆ. ಹಾಗಾಗಿ ಜಯಶ್ರೀ ಅಮ್ಮನವರು ಅತಿ ಹೆಚ್ಚಿನ ಆಸಕ್ತಿ ವಹಿಸಿ ಕಲೆಯನ್ನು ತನ್ನ ಊರಿನ ಜನತೆಗೆ ತೋರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಹಾಕುತ್ತಾ ಇದ್ದು ಅದಕ್ಕೆ ಪ್ರೇಕ್ಷಕರ ಸಹಕಾರವೂ ಮುಖ್ಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಬಿ ಜಯಶ್ರೀ, ಸಾಹಿತಿ ನಾರಾಯಣ ಸ್ವಾಮಿ, ಲಕ್ಷ್ಮಣ್ ದಾಸ್, ಗುಬ್ಬಿ ರಾಜೇಶ್ ಉಪಸ್ಥಿತರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.